ನಗರದ ಶಹರ ಠಾಣೆಯ ಆವರಣದಲ್ಲಿ ಇಂದು ವರ್ತಕರ ಹೋಟೆಲ್ ಬಾರ್ ಮಾಲೀಕರು ಹಾಗೂ ಸಂಘದ ಪದಾಧಿಕಾರಿಗಳ ಮತ್ತು ವ್ಯಾಪಾರಸ್ಥರಿಗೆ ಕೋವಿಡ್ 19 ಜಾಗೃತಿ ಕುರಿತು ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕೊರೋನಾ ಎರಡನೇ ಅಲೆ ಭಯಾನಕ ರೀತಿಯಲ್ಲಿ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ತಾಲ್ಲೂಕಿನಾದ್ಯಂತ ಮಹಾಮಾರಿ ಕೊರೋನಾ ರೋಗವನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಸಾರ್ವಜನಿಕರು ವ್ಯಾಪಾರಸ್ಥರು ಸಹಕರಿಸಬೇಕೆಂದು ಉಪವಿಭಾಗ ಅಧಿಕಾರಿ ಡಾ ಸಿದ್ದು ಹುಲ್ಲೋಳಿ ಹೇಳಿದರು ಕೊರೋನಾ ಎರಡನೇ ಅಲೆ ಭಯಾನಕ ರೀತಿಯಲ್ಲಿ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಜೀವದ ರಕ್ಷಣೆ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ಸರ್ಕಾರದ ಯಾವುದೇ ಮಾರ್ಗಸೂಚಿ ನಿಯಮಗಳನ್ನು ಉಲ್ಲಂಘನೆ ಮಾಡದೆ ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಿಮ್ಮ ಜೀವದ ರಕ್ಷಣೆಯ ಜೊತೆಗೆ ಗ್ರಾಹಕರ ಜೀವದ ರಕ್ಷಣೆ ಮಾಡಿದಂತಾಗುವುದು ಎಂದರು ಇನ್ನು ಎಲ್ಲಾ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳಲ್ಲಿ ಸ್ಯಾನಿಟೈಸರ್ ಮಾಸ್ಕ್ ಧರಿಸಿ ಅಂಗಡಿಗಳ ಮುಂದೆ ಚೌಕಾಕಾರದ ವೃತ್ತ ನಿರ್ಮಿಸಿ ವ್ಯಾಪಾರ ವಹಿವಾಟು ನಡೆಸಬೇಕು ಮತ್ತು ಹೆಚ್ಚು ಜನಸಂದಣಿಯಾಗದಂತೆ ಎಚ್ಚರ ವಹಿಸಬೇಕು ಎಂದರು ತಹಶೀಲ್ದಾರ್ ಜನಗೊಂಡ ಅವರು ಮಾತನಾಡಿ ದೇವಸ್ಥಾನ ಮಸೀದಿ ಮಂದಿರಗಳಲ್ಲಿ ಭಕ್ತರ ಪ್ರವೇಶಕ್ಕೆ ನಿಷೇಧಿಸಲಾಗಿದೆ ಕೇವಲ ಅರ್ಚಕರು ಮಾತ್ರ ಪೂಜೆ ಪುನಸ್ಕಾರ ನಡೆಸಬೇಕು ಅಲ್ಲಿ ಭಕ್ತರು ಪ್ರವೇಶಿಸದಂತೆ ನೋಡಿಕೊಳ್ಳಬೇಕು ಮದುವೆ ಸಮಾರಂಭಕ್ಕೆ ಕೇವಲ 50 ಜನ ಪಾಲ್ಗೊಳ್ಳಬೇಕು ಹೆಚ್ಚು ಜನ ಕಂಡು ಬಂದಲ್ಲಿ ಕಾರ್ಯಾಲಯದ ಮಾಲೀಕ ಹಾಗೂ ಮುಖ್ಯಸ್ಥರ ಮೇಲೆ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಬಾಕ್ಸ್ ಕಂಪಲ್ಸರಿ ಬೇಕು ಯಾವ ಅಂಗಡಿ ಮುಂದೆ ಬಾಕ್ಸ್ ಇರಂಗಿಲ್ಲ ನಾವು ಅಂಗಡಿ ಚಾಲು ಮಾಡಿಸ್ಕೊಡಂಗಿಲ್ಲ ನೀವು ಚಾಲು ಮಾಡಿದ್ರು ನಾವು ಒಂದು ಸೀಜ್ ಮಾಡ್ತೀವಿ ನಮ್ಗೆ ಟಾರ್ಗೆಟ್ 5 ದಿವಸ ಹತ್ತು ಅಂಗಡಿ ಸೀಜ್ ಮಾಡಕ್ಕೆ ನಾವೇನು ನಿಮಗೆಲ್ಲ ತೊಂದರೆ ಆಗಬಾರ್ದು ಅಂತೇಳಿ ಬಿಟ್ಟಿವಿ ಅದಕ್ಕೆ ಬಾಕ್ಸ್ ಕಂಪಲ್ಸರಿ ಸ್ಯಾನಿಟೈಸರ್ ಕಂಪಲ್ಸರಿ ಮಾಸ್ಕ್ ಹಾಕೊಳ್ಳೋರ್ನ ಜೋಡಿ ತಾವು ಏನು ವ್ಯವಹಾರ ಮಾಡಬಾರ್ದು ಇನ್ನು ಹೋಟೆಲ್ ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಯಾವುದೇ ರೀತಿ ಕುಳಿತು ಊಟ ಉಪಹಾರ ಮಾಡಲು ಅವಕಾಶವಿಲ್ಲ ಕೇವಲ ಪಾರ್ಸೆಲ್ ತೆಗೆದುಕೊಂಡು ಹೋಗಲು ಅವಕಾಶವಿದೆ ವಾರದ ಸಂತೆ ಜಾತ್ರೆ ರಾಜಕೀಯ ಸಾಮಾಜಿಕ ಸಭೆಗಳನ್ನು ರದ್ದುಪಡಿಸಲಾಗಿದೆ ಸಲೂನ್ ಬ್ಯೂಟಿ ಪಾರ್ಲರ್ಗಳಲ್ಲಿ ಕೋವಿಡ್ ನಿಯಮಾನುಸಾರ ಎಚ್ಚರ ವಹಿಸಿ ಕಾರ್ಯನಿರ್ವಹಿಸಬೇಕೆಂದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪಾಂಡುರಂಗಯ್ಯ ನಗರಸಭೆಯ ಪೌರಾಯುಕ್ತರು ರಾಮಕೃಷ್ಣ ಸಿದ್ದನಕೊಳ್ಳ ಸಿಪಿಸಿ ಈರಯ್ಯ ಮಠಪತಿ ಅಬಕಾರಿ ಇಲಾಖೆ ಅಧಿಕಾರಿ ಸಂಗಮೇಶ್ ಮುರುನಾಳ್ ಪಿಎಸ್ಐ ಶಶಿಕಾಂತ ಕುರುಳೆ ಇತರರು ಇದ್ದರು ಯಾರೋ ಒಬ್ಬರು ಹಿಂಗೆ ಆಗೋರಿಗೆ ಅದ್ರ ಬಗ್ಗೆ ನಮ್ಗೆ ಅವೇರ್ನೆಸ್ ಬರಲ್ಲ ಅಂತಲ್ಲ ನೋಡಿದ್ರು ನಾವು ಕತ್ಕೊಳ್ಬೇಕು ಜಾಣರಾಗಬೇಕು ಅಷ್ಟೇ ಇಷ್ಟೆಲ್ಲ ನಾವು ಹೇಳಿದ್ರಿಂದನೂ ಮತ್ತೆ ನಾವು ಮಂಡ ಧೈರ್ಯ ಮಾಡಿದ್ವಿ ಅಂದ್ರೆ ನಾವು ಇದಕ್ಕೇನಾದ್ರು ಪೆನಾಲ್ಟಿ ಕಟ್ತೀವಿ ಅಷ್ಟೇ ಅದು ಪೆನಾಲ್ಟಿ ಕಟ್ಟೋದು ಬೇಡ ಒಂದು ಮಾಸ್ಕ್ ಹಾಕಿಲ್ಲ ತಿಳ್ಕೊಂಡು ನಮ್ಮ ಸಾವಿರ ಬಂದು 100 ರುಪೀಸ್ ಪೈನಕ್ಕೆ ಅಸಹ್ಯ ಅಲ್ರಿ ಅದು ನಮಗೆ ಇಷ್ಟೆಲ್ಲ ಸೆನಾರ ಇದೀವಿ ದೇವ್ರ ಕಣ್ಣು ಕೊಟ್ಟ ಕಿವಿ ಕೊಟ್ಟ ಮೂಗು ಬಾಯಿ ಕೊಟ್ಟ ಬುದ್ಧಿ ಕೊಟ್ಟ ಎಲ್ಲ ಕೊಟ್ಟ ಗಾಡಿ ಕೊಟ್ಟ ಕಾರ್ ಕೊಟ್ಟ ಎಲ್ಲ ಕೊಟ್ಟರು 100 ರೂಪಾಯಿ ದಂಡ ಅವ್ರ ಕಡೆ ಹಾಕ್ಸ್ಕೊಂಡ್ರೆ ಅಸಹ್ಯ ಇನ್ಸಲ್ಟ್ ಅದ ನನಗೆ ಹೌದಾ ನಾವೆಲ್ಲ ದೇಶಕ್ಕಾಗಿ ಏನಂತಂದ್ರೆ ಕೆಲಸ ಮಾಡಬೇಕು ಹೌದಾ ನಮ್ಮ ಜೀವಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕು ಅನ್ನೋದನ್ನ ಪ್ರಜ್ಞಾಸ್ಥಿತಿಯನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದನ್ನ ನಾವು ವಿನಂತಿಸ್ಕೊಳ್ತೀವಿ ಯಶವಂತ್ ಕಲೂತಿ ಮಹಾಯುಧ ನ್ಯೂಸ್ ಜಮಖಂಡಿ